ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗ್ರೋ ವಿತ್ ತೈರಾ. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತೇನು ಕೂತಿದ್ದೀನಿ ಅಂದರೆ ನಿಮ್ಮ ಮುಂದೆ, ತುಂಬ ಜನಕ್ಕೆ ತುಂಬ ಕನ್ಫ್ಯೂಷನ್ಸ್ಗಳಿದ್ದಾವೆ ಈ ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಇದ್ದಾವೆ, ಅದನ್ನು ಕ್ಲಿಯರ್ ಮಾಡೋಣ ಅಂತ ಕೂತಿದ್ದೀನಿ. ಈಗಾಗಲೇ ಸುಮಾರು ಜನ ಎಲ್ಲ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವ್ರ ಗೈಡೆನ್ಸ್ ತೊಗೊಂಡು ಎಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿ ವ್ಯಾಕ್ಸಿನ್ ಮಾಡಿಸ್ಕೊಂಡಿದ್ದೀರಾ. ಸುಮಾರು ಜನಕ್ಕೆ ಅವೇರ್ನೆಸ್ಸೇ ಇಲ್ಲ ಇದ್ರ ಬಗ್ಗೆ ಏನು ಅಂತ ಅಂದ್ಬಿಟ್ಟು. ಅದಕ್ಕೆ ಅಂತ ಅಂದ್ಬಿಟ್ಟು ಸುಮಾರು ನನಗೆ ಸುಮಾರು ಕಡೆಯಿಂದ ನ್ಯೂಸ್ಗಳು ಬಂತು ಈ ವ್ಯಾಕ್ಸಿನ್ ಬಗ್ಗೆ, ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ತುಂಬಾ ಡೌಟ್ಸ್ಗಳಿದ್ದಾವೆ, ತುಂಬ ಕನ್ಫ್ಯೂಷನ್ಗಳಿದ್ದಾವೆ ಅಂತ. ಹಾಗಾಗಿ ವಿಡಿಯೋನ ಮಾಡೋಣ ಅಂತ ಕೂತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಹೊಸ ವ್ಯೂವರ್ಸು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲಿ ನೋಟಿಫಿಕೇಷನ್ ಬೆಲ್ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಬಂದು ತಲುಪತ್ತೆ. ಏನು ಗೊತ್ತಾಗ್ತಾ, ಈ ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಇರೋ ಕನ್ಫ್ಯೂಷನ್ಸ್ಗಳು ಏನೇನು ಅಂತಂದರೆ, ಮಕ್ಳಿಗೆ ಫೀಡಿಂಗ್ ಮಾಡ್ತಾ ಇರ್ತಾರಲ್ಲ ಮದರ್ಸು, ಅವ್ರಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ನಾವು ವ್ಯಾಕ್ಸಿನ್ ಹಾಕಿಸ್ಕೊಬೇಕಾ ಬೇಡವಾ ಅಂತ. ಹಾಕಿಸ್ಕೊಂಡ್ರೂ ಅದರಿಂದ ಏನೂ ತೊಂದರೆಗಳಿಲ್ವಾ ಅಂತ ಅದೊಂದು ಅವ್ರಿಗೆ ಡೌಟ್ಸ್ ಇದೆ. ಸುಮಾರು ಜನಕ್ಕಿದೆ ಫ್ರೆಂಡ್ಸ್ ಇದು. ಸುಮಾರು ಜನ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಅವ್ರದ್ದು ಗೈಡೆನ್ಸ್ ತೊಗೊಂಡು ಸುಮಾರು ಜನ ತೊಗೊಂಡಿದ್ದಾರೆ ವ್ಯಾಕ್ಸಿನ್ನು. ಆದರೆ ಸುಮಾರು ಜನಕ್ಕೆ ಈ ತಿಳುವಳಿಕೆನೆ ಇಲ್ಲ ಏನಂತಂದರೆ, ವ್ಯಾಕ್ಸಿನಿಂದ ಏನಾದರೂ ಒಂದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಮಗುಗೆ ಅಂತ. ಈಗ ಲ್ಯಾಕ್ಟೇಷನ್ ಮದರ್ಸ್ ಇರ್ತಾರಲ್ಲ, ಅವ್ರಗಳಿಗಂತೂ ತುಂಬ ಕನ್ಫ್ಯೂಷನ್ಸ್ ಇದೆ. ಏನಂತಂದರೆ ವ್ಯಾಕ್ಸಿನಿಂದ ಏನಾದರೂ ನಾವು ಮಗುಗೆ ಫೀಡಿಂಗ್ ಮಾಡ್ತೀವಲ್ಲ, ಹಂಗಾಗಿ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಮಗುಗೆ, ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆಗುತ್ತಾ ಅಂತ ಅವ್ರಿಗೆ ತುಂಬ ಕನ್ಫ್ಯೂಷನ್ಸ್ಗಳಿದ್ದಾವೆ. ಮತ್ತು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೂ ಸಹ ಇದೆ, ಏನು ತೊಗೋಬೇಕಾ ಬೇಡವಾ ಅಂತ ಜನ ಇದರಲ್ಲಿದ್ದಾರೆ. ಹಾಗಾಗಿ ಪ್ರೆಗ್ನೆನ್ಸಿ ಅವ್ರಿಗೆ, ಮತ್ತು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ, ಮತ್ತು ಮಗುಗೆ ಹಾಲು ಕೊಡ್ತಾ ಇರ್ತಾರಲ್ಲ ತಾಯಂದರು, ಅವ್ರಗಳಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ ಈ ವಿಷಯದಲ್ಲಿ. ವ್ಯಾಕ್ಸಿನ್ನು ಕೋವಿಡ್ ವ್ಯಾಕ್ಸಿನ್ನು ಅಂತ ಇವಾಗೆಲ್ಲ ಪ್ರೆಗ್ನೆಂಟ್ ಅವ್ರಿಗೆ, ಬಾಣಂತಿಯರಿಗೆ ಎಲ್ಲರಿಗೂ ಕೊಡಬೇಕು ಅಂತ ಕೊಡಲೇಬೇಕು ಅಂತ. ಯಾಕಂದರೆ ಥರ್ಡ್ ವೇವು ಆ ಥರ ಮಕ್ಕಳಿಗೆ ತುಂಬ ಡೇಂಜರ್ ಇದೆ ಅಂತ ಅಂದ್ಬಿಟ್ಟು ಬಂದಿರೋದ್ರಿಂದ ಅವ್ರುಗಳು ವ್ಯಾಕ್ಸಿನ್ ಮಾಡಿಕೊಂಡ್ರೆ ಅವಾಗ ಅವಾಗ ಪ್ರೊಟೆಕ್ಷನ್ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವು ವ್ಯಾಕ್ಸಿನೇಟ್ ಆಗಿ ಕೊರೋನಾನ ಓಡಿಸೋದು ನಮ್ಮ ಜವಾಬ್ದಾರಿ ಆಗಿದೆ. ನಾವು ವ್ಯಾಕ್ಸಿನೇಟ್ ಆಗಲೇಬೇಕು. ಆದರೆ ಕನ್ಫ್ಯೂಷನ್ಸ್ ಇದೆ ತುಂಬ ಜನಕ್ಕೆ. ಪ್ರೆಗ್ನೆನ್ಸಿ ಆಗೋಕ್ಕೆ ಕಷ್ಟ ಆಗುತ್ತಾ ಏನಾದ್ರಿಂದ, ಏನಾದರೂ ಮಗು ಹುಟ್ಟ ಮಗುಗೆ ಏನಾದರೂ, ಈಗ ಪ್ರೆಗ್ನೆಂಟ್ ಇರ್ತಾರಲ್ಲ ಅಂಥವ್ರಿಗೆ ಏನನ್ಸುತ್ತೆ ಹುಟ್ಟ ಮಗುಗೇನಾದರೂ ಹೊಟ್ಟೆಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಏನೋ ಅಂತ. ಈ ಹಾಲು ಕುಡಿಸೋರಿಗೆ ತಾಯಂದ್ರಿಗೆ ಏನನ್ಸುತ್ತೆ, ನಾವು ವ್ಯಾಕ್ಸಿನ್ ಮಾಡ್ಕೊಂಡ್ಬಂದು ಮಗುಗೆ ಹಾಲು ಕೊಡ್ತೀವಲ್ಲ, ಹಾಗಾಗಿ ಮಗುಗೇನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ. ತುಂಬ ಏನಾಗಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನನ್ನ ಮಗಳನ್ನು ವ್ಯಾಕ್ಸಿನ್ ಮಾಡಿಸ್ಕೊಂಡ್ಬಂದು ಹಾಲು ಫೀಡಿಂಗ್ ಕಂಟಿನ್ಯೂ ಮಾಡಿದ್ಲು, ಏನೂ ತೊಂದರೆ ಆಗಿಲ್ಲ. ಹಾಗಾಗಿ ಡಾಕ್ಟ್ರುಗಳು ಕನ್ಸಲ್ಟ್ ಮಾಡಿ, ಒಂದಿಬ್ಬರು ಮೂವರು ಡಾಕ್ಟ್ರು ಕನ್ಸಲ್ಟ್ ಮಾಡಿ ಮಾಡಿಕೊಂಡಿದ್ದು, ತಗೋ ವ್ಯಾಕ್ಸಿನ್ ಹಾಕಿಸ್ಕೊಂಡ್ಬಂದು ಫೀಡಿಂಗ್. ಸುಮಾರು ಜನ ಏನು ಮಾಡ್ತಾರೆ, ವ್ಯಾಕ್ಸಿನ್ ಹಾಕಿಸ್ಕೊಂಡು ಬರ್ತಾರೆ, ಫೀಡಿಂಗ್ ನಿಲ್ಲಿಸ್ಬಿಡ್ತಾರೆ ಮಗುಗೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಭಯಕ್ಕೆ ಫೀಡ್ ಮಾಡೋದು ನಿಲ್ಲಿಸ್ಬಿಡ್ತಾರೆ. ವ್ಯಾಕ್ಸಿನ್ ಮಾಡಿಸ್ಕೊಂಡು ಬಂದಿನೋದಿಂದಾನೆ ಸ್ಟಾಪ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಸಜೆಸ್ಟ್ ಮಾಡ್ತಾ ಇರೋದು, ನನ್ನ ಮಗಳು ಮೂರು ನಾಲ್ಕು ಡಾಕ್ಟ್ರು ಕನ್ಸಲ್ಟ್ ಮಾಡಿ ಅವರು ಏನೂ ಆಗಲ್ಲಮ್ಮ ಮಗುಗೆ ಫೀಡ್ ಮಾಡಿ ಅಂತ ಹೇಳಿದ್ಮೇಲೆ ವ್ಯಾಕ್ಸಿನ್ ಮಾಡಿಸ್ಕೊಂಡು ಬಂದು ಫೀಡ್ ಅವತ್ತೆ ಫೀಡಿಂಗ್ ಕಂಟಿನ್ಯೂ ಮಾಡಿದ್ಲು, ಏನೂ ತೊಂದರೆ ಆಗಲಿಲ್ಲ. ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಮಗುಗೆ ವ್ಯಾಕ್ಸಿನ್ ಮಾಡಿಸ್ಕೊಂಡು ಬಂದು ಹಾಲನ್ನ ನಿಲ್ಲಿಸ್ಬೇಡಿ, ಫೀಡಿಂಗ್ ಮಾಡೋದನ್ನ ನಿಲ್ಲಿಸ್ಬೇಡಿ, ಸ್ಟಾಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ, ಏನೂ ತೊಂದರೆ ಆಗಲ್ಲ. ನೀವು ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ನಿಮಗೂ, ಅದರಿಂದ ಮಗುಗೆ ಹಾಲಿನ ರೂಪದಲ್ಲ, ಹಾಲಿನಿಂದ ಮಗುಗೆ ಒಳ್ಳೆಯದಾದರೂ ಆಗಲಿ ಅಂತ. ಅದೊಂದು ಒಂದು ಪ್ರಿಕಾಷನರಿ. ಮತ್ತು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೂ ಏನೂ ತೊಂದರೆ ಆಗಲ್ಲ ಅಂತ ಏನೇ ಹೇಳೋದು ಇವಾಗ ಡಾಕ್ಟ್ರುಗಳು. ಯಾಕಂದರೆ ಇದನ್ನು ಫುಲ್ಲು ಇದೆ, 100% ಏನು ಪ್ರಾಬ್ಲಮ್ ಇಲ್ಲ ಅಂತ ಯಾರು ಹೇಳಲ್ಲ, ಏನೂ ಆಗಲ್ಲ ಅಂತಲೇ ಅನ್ನೋದು ಡಾಕ್ಟ್ರುಗಳು. ನೀವು ಎಷ್ಟೇ ಡಾಕ್ಟ್ರು ಕನ್ಸಲ್ಟ್ ಮಾಡಿದ್ರು ಹಾಗೆ ಅನ್ನೋದು. ಯಾಕಂದರೆ ನಾವು ಫಸ್ಟು ಇವಾಗ ನಾವು ಸರ್ವೈವ್ ಆಗಬೇಕು ಇವಾಗ ಕೊರೋನಾಯಿಂದ. ಹಾಗಾಗಿ ಕರೋನಾನ ಓಡಿಸ್ಬೇಕು, ಪ್ರಪಂಚನ ಕರೋನಾ ಮುಕ್ತ ಮಾಡಬೇಕು ಅಂತಲೇ ಇವಾಗ ನಡೀತಾ ಇರೋದ್ರಿಂದ ವ್ಯಾಕ್ಸಿನೇಟ್ ಆಗಲೇಬೇಕು. ಏನು ತೊಂದರೆ, ಏನು ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಆಗಲ್ಲ. ನಮಗೆ ಹಾಕಿಸ್ಕೊಂಡು ಬಂದವ್ರಿಗೆ ಅಷ್ಟೇ ಸ್ವಲ್ಪ ಕೈ ನೋವು, ಒಬ್ಬೊಬ್ಬರಿಗೆ ಜ್ವರ ಬರೋದು, ಕೈ ನೋವು, ಸೈಡ್ ಸಣ್ಣದ ಒಂದು ಸಿಂಪ್ಟಮ್ಸ್ ಇರುತ್ತೆ, ಬಿಟ್ಟರೆ ಮಗುಗೆಲ್ಲ ಏನು ಡೇಂಜರ್ ಆಗಲ್ಲ ಫ್ರೆಂಡ್ಸ್ ಅದರಿಂದ. ಯಾಕಂದರೆ ನನ್ನ ಮಗಳನ್ನೇ ಕೊಟ್ಟಿರೋದ್ರಿಂದ ನಾನು ಧೈರ್ಯವಾಗಿ ಹೇಳ್ಬೋದು, ಏನೂ ತೊಂದರೆ ಆಗಲ್ಲ. ಸಣ್ಣ ಮಗು, 1 ತಿಂಗಳು ಮಗು ಬಾಣಂತಿನೂ ಸಹ ಹಾಕಿಸ್ಕೊಂಡಿದ್ದಾರೆ ಗೊತ್ತಿರೋರು. ಹಾಗಾಗಿ ಏನೂ ತೊಂದರೆ ಆಗಲ್ಲ, ಕಂಟಿನ್ಯೂ ಮಾಡಿ, ಸ್ಟಾಪ್ ಮಾತ್ರ ಮಾಡಬೇಡಿ. ಪ್ರೆಗ್ನೆನ್ಸಿ ಇರೋರು ಅಷ್ಟೇ, ತೊಗೊಂಡ್ರೆ ಇನ್ನೇ ಒಳ್ಳೆಯದು ಅನಿಸುತ್ತೆ. ಹಾಕ್ಸ್ಕೊಳ್ಳೋದ್ರಿಂದ ನಮಗೆ ಇಮ್ಯುನಿಟಿ ಬಿಲ್ಡ್ ಆಗೋದ್ರಿಂದ ಬಾಡಿಲಿ, ನಮಗೇ ಇನ್ನೂ ಒಳ್ಳೆಯದು, ಮಗು ಹೊಟ್ಟೆಲಿ ಬೆಳೆಯೋ ಮಗುಗೂ ಒಳ್ಳೆಯದು ಅಂತಲೇ ಅನಿಸುತ್ತೆ. ಯಾವುದೇ ಡೌಟ್ಸ್ ಇಲ್ಲದಂತೆ
ಟ್ಯೂಷನ್ಸ್ಗಳಿಲ್ದಂತೆ ಹಾಕಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ನನ್ನ ವ್ಯೂವರ್ಸು ಮಕ್ಕಳು ಇರೋ ತಾಯಂದರು ಪ್ರೆಗ್ನೆಂಟ್ ಅವರು ಲೇಡೀಸ್ ಎಲ್ಲರೂ ಇರೋದ್ರಿಂದ ನಾನು ಇದನ್ನು ವಿಡಿಯೋ, ನನಗೂ ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಏನು ನಾನು ಡಾಕ್ಟ್ರ್ ಕನ್ಸಲ್ಟ್ ಮಾಡಿದೆ, ಒಂದು 3-4 ಡಾಕ್ಟ್ರ್ ಕನ್ಸಲ್ಟ್ ಮಾಡಿನೇ ಇದು ಮಾಡ್ತಾ ಇರೋದು, ಏನು ಪ್ರಾಬ್ಲಮ್ ಆಗಲ್ಲ ಅಂತಲೇ. ಸುಮಾರು ಜನ ಇವಾಗಲೇ ಎಲ್ಲ ಕನ್ಸಲ್ಟ್ ಮಾಡಿ ಗೈಡೆನ್ಸ್ ತೊಗೊಂಡಿದ್ದಾರೆ ವ್ಯಾಕ್ಸಿನು. ಆದರೆ ಗೊತ್ತಿಲ್ಲದೆ ಇದ್ದವ್ರಿಗೆ, ಕನ್ಫ್ಯೂಷನ್ಸ್ ಸ್ಟೇಟಲ್ಲಿರೋರಿಗೆ ನಾನು ಇದನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ಯಾವುದಾದ್ರೂ ಇನ್ನೊಂದು ಹೇಳ್ತೀನಿ, ವ್ಯಾಕ್ಸಿನೇಟ್ ಆಗಿದ್ದಾಗ ಥರ್ಡ್ ವೇವ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ವ್ಯಾಕ್ಸಿನೇಟ್ ಮಾಡ್ಕೊಂಬಿಡೋದು ತುಂಬಾ ಒಳ್ಳೆ. ತಾಯಂದರು ಪ್ರೆಗ್ನೆಂಟ್ಸು ಮತ್ತು ಇದು ಮಾಡ್ತಾ ಇರೋಂಥ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಇವರೆಲ್ಲರೂ ವ್ಯಾಕ್ಸಿನೇಟ್ ಆಗಿಬಿಟ್ರೆ ಥರ್ಡ್ ವೇವ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ತುಂಬಾ ಒಳ್ಳೆಯದು. ನೋಡ್ರೆ ನಮ್ಮ ಬಾಡಿ ಇಮ್ಯುನಿಟಿ ಬಿಲ್ಡ್ ಆದರೆ ನಮ್ಮ ಬಾಡಿಲಿ ತುಂಬಾ ಒಳ್ಳೆಯದು. ಅದರಿಂದ ನಾವು ಪ್ರಿಕಾಷನ್ ಮಾಡ್ಕೊಳ್ಳೋದು ತುಂಬಾ ಬೆಟರ್ ಅನಿಸುತ್ತೆ. ಆದಷ್ಟು ಬೇಗ ಎಲ್ಲ ವ್ಯಾಕ್ಸಿನೇಟ್ ಆಗಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಈ ಮಕ್ಕಳ ವಿಷಯದಲ್ಲಿ ಏನು ಹೇಳಬೇಕು ಅಂತಂದರೆ, ಈ ಸಣ್ಣ ಮಕ್ಕಳುಗಳಿಗೆ ಯಾವುದಾದ್ರೂ ವ್ಯಾಕ್ಸಿನ್ ಡ್ಯೂ ಇದ್ದರೆ ನೀವು ಅದನ್ನು ಈ ಥರ್ಡ್ ವೇವ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ, ಯಾಕಂದರೆ ಈಗ ಕರೋನಾ ಎಲ್ಲ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಎಲ್ಲ ಕಡೆನೂ ಥರ್ಡ್ ವೇವ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಎಲ್ಲ ವ್ಯಾಕ್ಸಿನ್ ಮಾಡಿಸ್ಕೊಂಬಿಡೋದು ತುಂಬಾ ಒಳ್ಳೆಯದು. ಯಾಕಂದರೆ ಅದರಿಂದನೂ ಅದವಾಗ ಚಾನ್ಸಸ್ ಇರುತ್ತೆ. ಯಾಕಂದರೆ ಫಸ್ಟ್ ವೇವಲ್ಲಿ ಎಲ್ಲರೂ ಹಾಗೆ ಅಂತಿದ್ರು, ಮಕ್ಕಳು ಡಾಕ್ಟರ್ಸ್ಗಳೆಲ್ಲ ಅನಲೈಸ್ ಮಾಡಿದ್ದೆ ಹಾಗೆ, ಮಕ್ಕಳುಗಳಿಗೆ ಯಾಕೆ ಆಗ್ತಾ ಇರಲಿಲ್ಲ ಅಂತಂದರೆ ವ್ಯಾಕ್ಸಿನ್ ಆಗ್ತಾ ಇತ್ತಲ್ಲ ಮಕ್ಕಳಿಗೆ, ಯಾವ್ಯಾವ ಸ್ಟೇಜಲ್ಲಿ ಯಾವುದೋ ವ್ಯಾಕ್ಸಿನ್ ಹಾಕ್ಕೊಂಡು ಬರ್ತಾ ಇತ್ತಲ್ಲ, ಹಾಗಾಗಿ ಮಕ್ಕಳಿಗೆ ಅಷ್ಟು ಡೇಂಜರ್ ಆಗಲಿಲ್ಲ ಅಂತಲೇ ಅಂತ ಇದ್ದಿದ್ದು. ಈಗ ಥರ್ಡ್ ವೇವಲ್ಲಿ ಮಕ್ಕಳಿಗೆ ಕೋವಿಡ್ ವ್ಯಾಕ್ಸಿನ್ ಆಗದೇ ಇರೋದ್ರಿಂದ ಇದನ್ನು ಯಾವುದು ಡ್ಯೂ ಇದೆ ನಮ್ಮ ಮಗುಗೆ, ನಾವು ಯಾವ್ಯಾವ ತಿಂಗಳು 3 ತಿಂಗಳಿಗೆ 6 ತಿಂಗಳಿಗೆ ಎಲ್ಲ ಕೊಡಿಸ್ಬೇಕಲ್ಲ ವ್ಯಾಕ್ಸಿನು, ಅಂಥದ್ದು ಯಾವ್ದಾದ್ರು ಡ್ಯೂ ಇದ್ದರೆ ಹಾಕಿಸ್ಕೊಂಬಿಡಿ. ಅದು ಇವಾಗ ಕಡಿಮೆ ಆಗಿರೋದ್ರಿಂದ ನಿಮ್ಗೆ ಇನ್ನೂ ಈಸಿ ಹೋಗಿ ಮಾಡಿಸ್ಕೊಂಬರೋದು ತುಂಬಾ ಒಳ್ಳೆಯದು. ಥರ್ಡ್ ವೇವ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ವ್ಯಾಕ್ಸಿನೇಟ್ ಮಾಡಿಕೊಂಡು ನಮ್ಮ ಮಕ್ಕಳನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ತುಂಬಾ ಬೆಟರು. ಈ ಟೈಮ್ ರೈಟ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಈಗ ಕಡಿಮೆ ಆಗಿರೋದ್ರಿಂದ ಕೇಸ್ಗಳೆಲ್ಲ, ಆದಷ್ಟು ಮಕ್ಕಳು ಕರ್ಕೊಂಡೋಗಿ ವ್ಯಾಕ್ಸಿನ್ ಯಾವುದೇ ಡ್ಯೂ ಇದೆ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ನೀವು ವ್ಯಾಕ್ಸಿನೇಟ್ ಮಾಡಿಸ್ಬಿಡಿ ಮಕ್ಕಳಿಗೆ ಯಾವುದೇ ಡ್ಯೂ ಇದೆ ಅಂತ. ನಾವು ಮೊನ್ನೆ ಅಗಸ್ತ್ಯಂಗೆ 5 ಇಯರ್ ವ್ಯಾಕ್ಸಿನ್ ಇತ್ತು, ಐರಾಗೆ 1.5 ಇಯರ್ದು ವ್ಯಾಕ್ಸಿನ್ ಇತ್ತು, ಇಬ್ಬರದು ಕರ್ಕೊಂಡೋಗಿ ಮಾಡಿಸ್ಕೊಂಬಂದಿದ್ದೀವಿ. ನಮ್ಮ ಪ್ರಿಕಾಷನ್ ನಾವು ತೊಗೊಳೋದು ಬೆಟರು. ಥರ್ಡ್ ವೇವ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಮಕ್ಕಳುಗಳಿಗೆಲ್ಲ ಯಾವ್ದಾದ್ರು ವ್ಯಾಕ್ಸಿನ್ ಡ್ಯೂ ಇದೆ ಅದೆಲ್ಲ ಮಾಡಿಸ್ಬಿಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ ನಿಮಗೆ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಇವಾಗೆಲ್ಲ ಡಾಕ್ಟ್ರುಗಳು ಏನು ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ಆದಷ್ಟು ಫ್ಲೂ ವ್ಯಾಕ್ಸಿನ್ಗಳು ಹಾಕಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಿಮ್ಮ ಡಾಕ್ಟ್ರು, ನೀವು ಯಾವುದೋ ಮಕ್ಕಳನ್ನ ಯಾರನ್ನ ತೋರಿಸ್ತಾ ಇದ್ದೀರಾ ಆ ಡಾಕ್ಟ್ರು ಕನ್ಸಲ್ಟ್ ಮಾಡಿ ನೀವು ಅದನ್ನು ಫ್ಲೂ ವ್ಯಾಕ್ಸಿನ್ ಹಾಕಿಸ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಥರ್ಡ್ ವೇವ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಇದೆಲ್ಲ ನೀವು ನಿಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಏನು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅದೆಲ್ಲ ಮಾಡ್ಕೊಂಬಿಡೋದು ತುಂಬಾ ಒಳ್ಳೆಯದು ಅಂತ ನನಗೆ ಈ ಟೈಮ್ ಅಂತ ಅಂದ್ಬಿಟ್ಟು ನಾನು ಸಜೆಷನ್ ಮಾಡ್ತಾ ಇದ್ದೀನಿ. ಆದಷ್ಟು ಯಾವ್ದು ಡ್ಯೂ ಇದೆ ಮಕ್ಕಳಿಗೆ ಅದನ್ನು ಡಾಕ್ಟ್ರು ಕನ್ಸಲ್ಟ್ ಮಾಡಿ ವ್ಯಾಕ್ಸಿನ್ ಹಾಕಿಸ್ಬಿಡಿ. ಯಾವ್ದಾದ್ರು ಮಕ್ಕಳಿಗೆ ಆದಷ್ಟು ನಮ್ಮ ಪ್ರೊಟೆಕ್ಷನ್ ನಾವು ಕೊಡೋಣ, ನಾವು ಪ್ರಿಕಾಷನ್ ಪ್ರಿಕಾಷನ್ ತೊಗೋಬೇಕು ಅದನ್ನು ತೊಗೊಳೋದು ಬೆಟರು ಅನಿಸುತ್ತೆ. ಇಷ್ಟು ನೀವು ಥರ್ಡ್ ವೇವ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ನೀವು ಆದಷ್ಟು ಏನು ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಮೂಲಿ ಗೊತ್ತಲ್ಲ ನಿಮಗೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ ಎಲ್ಲ ಹಾಕೊಂಡು ಮಗುನ ಆದಷ್ಟು ಸೇಫ್ಟಿಯಾಗಿ ಕರ್ಕೊಂಡೋಗಿ ಯಾವುದು ವ್ಯಾಕ್ಸಿನ್ ಡ್ಯೂ ಇದೆ ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಹಾಕಿಸ್ಕೊಂಡು ಸೇಫ್ಟಿಯಾಗಿ ಬಂದು ನಮ್ಮ ಮಕ್ಕಳನ್ನ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಥರ್ಡ್ ವೇವ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಈ ಕೆಲಸಗಳು ಯಾವುದೇ ಡ್ಯೂ ಇದೆ ಎಲ್ಲ ಮಾಡ್ಕೊಳ್ಳಿ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು ಇವಾಗ ರೈಟ್ ಟೈಮು ಇದನ್ನು ವ್ಯಾಕ್ಸಿನ್ ಮಾಡಿಸೋದು ಅಂತ ತಿಳಿಸ್ತಾ ಇದ್ದೀನಿ. ಮಕ್ಕಳನ್ನ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ನೀವು ಅಷ್ಟೇ ಆಚೆ ಈಚೆ ಓಡಾಡೋವಾಗ ಮಾಡೋವಾಗ ಉಕ್ಕುತ್ತಲ್ಲ ನಿಮಗೆ ಮಾಮೂಲಿ, ಈಗೆಲ್ಲ ಸುಮಾರು ಜನ ಬಿಟ್ಟಿದ್ದಾರೆ ಮಾಸ್ಕ್ ಹಾಕ್ಕೊಳ್ಳೋದು. ನೀವಂತೂ ಮಾಸ್ಕು ಹಾಕ್ಕೊಂಡು ಸ್ಯಾನಿಟೈಸ್ ಮಾಡಿಕೊಂಡು ನೀವು ಏನೇನು ಪ್ರಿಕಾಷನ್ ತೊಗೋಬೇಕು ಸೋಷಿಯಲ್ ಡಿಸ್ಟೆನ್ಸ್ ಮಾಡಿಕೊಂಡು ಆದಷ್ಟು ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇನ್ನೇನಾದರೂ ಇದ್ದರೆ ಅಪ್ಡೇಟ್ಸು ನಾನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವ್ಯಾಕ್ಸಿನ್ ಮಾಡಿಸ್ಕೊಂಬಂದು ಫೀಡ್ ಕಂಟಿನ್ಯೂ ಮಾಡಿ, ಏನು ತೊಂದರೆ ಇಲ್ಲ. ಮತ್ತು ಕನ್ಸಲ್ಟ್ ನಿಮಗೆ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಇರುತ್ತಲ್ಲ ಅದು, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಹೊಸ ವ್ಯೂವರ್ಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.